ताजा ताजा कल्ले काय गरमा गरम कल्ले काय ಕೊನೆಗೂ ಕಡಲೆಕಾಯಿ ತಿನ್ನೋ ಗತಿನೇ ಆಗೋಯ್ತು. ಇದಕ್ ಮುಂಚೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಚಿಲ್ಲಿ ಚಿಕನ್ ತಿಂತ ಇದ್ರಿ. ಮಗನೇ ಆ ಗಿಣೀಶ್ ಹತ್ರ ಅವತ್ತೇ ಹೇಳ್ದ ಏನಂದ, ಈ ನನ್ನ ಮಗನ ಅಸ್ಟೆಂಟ್ ಆಗಿ ಇಟ್ಕೋಬೇಡ, ಶುನಿ ಕಾಟ ಬಂದ್ಬಿಡುತ್ತೆ ಅಂತ. ದುರದೃಷ್ಟ ನನ್ ಮೇಲೆ ಇರ್ಬೇಕಾದ್ರೆ ಆ ಶನಿ ನಿಮ್ ತಲೆ ಮೇಲೆ ಹಾಕ ಕೂತ್ಕೊಂಡ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನನಗೆ ಅರ್ಥ ಆಯ್ತು ಬಿಡಿ. ಹೇಗೆ ಆ ಶಂಕರಪ್ಪ ನೋಡಿ, ಇಂಪೋರ್ಟೆಡ್ ಕ್ಯಾಮ್ರಾ ತಂದು ಹೇಗೆ ಇಂಪ್ರೂವ್ ಮಾಡ್ತಾವನೆ. ನೀವು ಇದ್ದೀರಾ, ನಿಮ್ ತಾತನ ಕಾಲದ ಕ್ಯಾಮ್ರಾ ಇಟ್ಕೊಂಡು ಯಾರ್ರಿ ಬರ್ತಾರೆ? ದೇಶದಲ್ಲಿರೋ ಲಾಟ್ರಿ ಟಿಕೆಟ್ ಎಲ್ಲ ನಾನು ತಗೋತಾನೆ ಇದೀನಿ. ಯಾವ್ದಾದ್ರು ಒಂದ್ ಟಿಕೆಟ್ ಹೊಡಿಲಿ, ಹೊಸ ಕ್ಯಾಮ್ರಾ ತಗೊಂಡು ಈ ಹಳೆ ಕ್ಯಾಮ್ರಾ ರೋಡಿಗೆ ಬಿಸಾಕ್ಬಿಡ್ತೀನಿ. ಗುರು, ದಿನ ಇರ್ತಿ ಲಾಟ್ರಿ ಟಿಕೆಟ್ ತಗೊಂತ ಇದ್ರೆ ರೋಡ್ಗೆ ಕ್ಯಾಮ್ರಾ ಬೀಳಲ್ಲ, ನೀವು ಬೀಳ್ತೀರಾ. ನಾನ ಗುರು, ಇಲ್ಲಿ ನೋಡ್ ಗುರು, ಮೇಡ್ ಫಾರ್ ಈಚ್ ಅದರ್ ಫೋಟೋ ಕಾಂಟೆಸ್ಟ್. ಹಂಗಂದ್ರೆ ಇಂಗ್ಲಿಷ್ ಅರ್ಥ ಆಗಲ್ಲ ಅಂದ್ರೆ ಸುಂದರ ಜೋಡಿ ಫೋಟೋಗೆ ಲಕ್ಷ ರೂಪಾಯಿ ಬಹುಮಾನ ಅಂತೆ. ಅಯ್ಯೋ ಬಿಡಯ್ಯ, ನನ್ನ ಹೆಂಡತಿ ಸತ್ತೋದ್ಲು, ನಿನ್ನ ಹೆಂಡತಿ ಓಡೋದ್ಲು, ನಮ್ಗೆ ಯಾಕಯ್ಯ? ನನ್ನ ವಿಷಯ ನಿನ್ನ ವಿಷಯ ಎಲ್ಲ ಹೇಳ್ತಾ ಇರೋದು. ಈ ಕ್ಯಾಮ್ರಾದಲ್ಲಿ ಎಷ್ಟೋ ಜೋಡಿ ಫೋಟೋ ತೆಗೆದಿದ್ದೀವ, ಅದ್ರ ನೆಗೆಟಿವ್ ನಮ್ಮ ಹತ್ರ ಇದೆಯಾ? ಇದೆ. ಅದ್ರಲ್ಲಿ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡಿ ಅಲ್ಲಿ ಕಳಿಸ್ಬಿಡೋಣ. ಲಕ್ಷ ರೂಪಾಯಿ ಅವ್ರಿಗೆ 50%, ನಮಗೆ 50%. ಏನಂತ ಟೊಮ್ಯಾಟೋ ಕೋಸು 5 ರೂಪಾಯಿ ಕೆಜಿ ಟೊಮ್ಯಾಟೋ ಕೋಸು. ಟೊಮ್ಯಾಟೋ ಕೋಸು 5 ರೂಪಾಯಿ ಕೆಜಿ ಟೊಮ್ಯಾಟೋ ಕೋಸು. ಟೊಮ್ಯಾಟೋ ಕೋಸು 5 ರೂಪಾಯಿ ಕೆಜಿ. 5 ರೂಪಾಯಿ ಕೆಜಿ ಟೊಮ್ಯಾಟೋ ಕೋಸು 5 ರೂಪಾಯಿ ಕೆಜಿ. ಇದೇನ್ ಶೆಟ್ರೆ ತರಕಾರಿ ಮಾರ್ತಾ ಇದ್ದೀರಾ? ಗೋವಿಂದ, ನಿನ್ನಂತ ಅಮಾಯಕನಿಗೆ ಶಿಕ್ಷೆ ಕೊಡಿಸಿದ್ದಕ್ಕೆ ಆ ದೇವ್ರು ಕೊಟ್ಟ ಶಿಕ್ಷೆ ಇದು. ಅಗ್ನಿ ಸಾಕ್ಷಾತ್ ತಾಳಿ ಕಟ್ಟಿಸ್ಕೊಂಡಲ್ಲಿ ಹೆಂಡತಿ ತನ್ನ ಹಣ ಒಡವೆ ಎಲ್ಲ ದೋಚ್ಕೊಂಡು ಆ ಎದುರು ಮನೆ ರಂಭಾ ಕೋಲ ಜೊತೆ ಓಡೋಗ್ಬಿಟ್ಲು ಗೋವಿಂದ. ನಾನು ಬೀದಿ ಬಿಕಾರಿ ಆಗ್ಬಿಟ್ಟೆ ಗೋವಿಂದ. ಹೊಟ್ಟೆ ಪಾಡಿಗೋಸ್ಕರ ತರಕಾರಿ ಮಾರ್ತಾ ಇದ್ದೀನಿ ಗೋವಿಂದ. ಶೆಟ್ರೆ, ಇದು ನನ್ನ ಜೈಲಲ್ಲಿ ಕೆಲಸ ಮಾಡ್ತಿದ್ದಾಗ ಕೊಟ್ಟಿರೋ 1,000 ರೂಪಾಯಿ ಸಂಬಳ ಇದು. ಇದನ್ನ ನೀವೇ ಇಟ್ಕೊಳ್ಳಿ, ಇನ್ ಬಾಕಿ 19,000 ರೂಪಾಯಿ ನಾನು ನಿಮ್ಗೆ ಕೊಡಬೇಕು, ಸರಿನಾ ಶೆಟ್ರೆ? ಅಯ್ಯೋಯ್ಯೋ ಬೇಡಪ್ಪ ಬೇಡ, ನಿನ್ನ ಜೈಲಿಗೆ ಕಳಿಸಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇನ್ನು ಈ ಹಣ ತಗೊಂಡು ನಾನು ಯಾವ ನರಕಕ್ಕೆ ಹೋಗ್ಲಿ? ಬೇಡಪ್ಪ ಬೇಡ ಗೋವಿಂದು ಬೇಡ. ಶೆಟ್ರೆ, ವಾಚ್ಮ್ಯಾನ್ ತಾತ ಹೇಗಿದ್ದಾರೆ? ನೀನ್ ಜೈಲಿಗೆ ಹೋದ ದಿವ್ಸಾನೆ ಎದೆ ಹೊಡೆದು ಸತ್ತೋದ್ರು. ನೋಡಿ, ಇಷ್ಟು ವೆಡ್ಡಿಂಗ್ ಕಾರ್ಡ್ಸ್ ಅಲ್ಲಿ ಯಾವ್ದೋ ಒಂದ್ ಸೆಲೆಕ್ಟ್ ಮಾಡಿ. ನೀನೇ ಒಂದ್ ಸೆಲೆಕ್ಟ್ ಮಾಡು. ಇದು ನೋಡಿ ಆಂಟಿ, ಈ ಹೃದಯದಲ್ಲಿ ಅವಳ ಫೋಟೋ, ಈ ಹೃದಯದಲ್ಲಿ ನನ್ ಫೋಟೋ, ಹೃದಯಗಳ ಸಂಗಮ ತೋರಿಸ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಕಸ್ತೂರಿ ಮನೆ ಇತ್ತಲ್ಲ, ಅದನ್ನೆಲ್ಲ ಒಡೆದಾಕಾಗೋಯ್ತು. ಈಗ ಬೇಗ ಬೇಗ, ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ಸ್ವಾಮಿ. ಇದು ತಿರುಪತಿ ಗೋವಿಂದ. ವೆರಿ ಗುಡ್, ನಿಮ್ಗೆ ಓಕೆನಾ? ಯಾವಾಗ್ಲೂ ದೇವ್ರ ಫೋಟೋ ಇರಬೇಕು, ಆಗ್ಲೇ ಒಳ್ಳೇದ. ನಿಮ್ಗೆ ಓಕೆನಾ? ಓಕೆ ಆಂಟಿ, ಓಕೆ ಅಂತೆ. ಕಸ್ತೂರಿ ಓಕೆನಾ?
ಹಾಳಾಗೋಗಿದೆ ಇಷ್ಟು ದಿನ ನಿನಗೋಸ್ಕರ ಎಲ್ಲೆಲ್ಲ ಹುಡುಕಿದ್ದೀನಿ ಗೊತ್ತಾ ನಾನು? ಮಾತಾಡ, ನಾನು ಅಮೆರಿಕೆಯಿಂದ ಬರೋತಾಗ ಕಾಯಕಾಲ್ವಾ ನಿನ್ಗೆ? ದುರ್ಮನ್ಷ ಆಗ್ಬಿಟ್ಯ? ಏನ್ ಮಾಡ್ಲಿ ರಮೇಶ್, ಏನೇನೋ ಆಗೋಯ್ತು. ಏನಾಯ್ತು ಅಂತ ನಾನು ಊಹೆ ಮಾಡಕ್ ಬರುತ್ತೆ ಕಣ. ನಾನು ಹೋಗ್ತಿದ್ದಂಗೆ ನಮ್ಮ ಅಪ್ಪ ಅಮ್ಮ ನಿನ್ನ ಟಿಕೆಟ್ ಕೊಟ್ರು ಅಲ್ಲ ರಮೇಶ್? ಅಪ್ಪ ಅಮ್ಮ ದೇವ್ರ ಸಮಾನ ಕಣ. ಇಷ್ಟು ದಿನ ನನ್ಗೆ ಅನ್ನ ಹಾಕಿ ದೊಡ್ಡವನ್ ಮಾಡಿದ್ರು, ಅದನ್ನ ಸಹಾಯ ತನಕ ಮರೆಯಲ್ಲ, ಸಹಾಯ ತನಕ ಮರೆಯಲ್ಲ. ಏ, ಅವ್ರೇನೋ ದೊಡ್ಡದಾಗ ಕಿಸಿದ್ ಬಿಟ್ರು ನಿನ್ಗೆ. ನ್ಯಾಯವಾಗಿ ನೋಡಿದ್ರೆ ನಿಮ್ಮಅಮ್ಮನ ಆಕ್ಸಿಡೆಂಟ್ ಅಲ್ಲಿ ಸಾಯಿಸಿದ ಕೋರ್ಟ್ಗೆ ಹೋಗಿದ್ರೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕಾಗಿತ್ತಲ್ಲಿ. ಅದಕ್ಕೆ ಬರ ನಿನ್ ಬೆಳೆಸಿದ್ರು ಅಂತ ಇಟ್ಕೋ. ನೋಡೋ, ಅವ್ರ ಋಣ ನಿನ್ ಮೇಲೆ ಏನೂ ಇಲ್ಲ, ಅರ್ಥ ಆಯ್ತಾ? ನಡಿ ಮನೆಗೆ, ನಡಿಯಪ್ಪ, ಕೂತ್ಕೊಳ. ಅದೇ ಡೀಟೇಲ್ ಆಗಿ ನೋಡಿ, ಚೆಕ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಇನ್ನೊಂದು ಗುಡ್ ಮಾರ್ನಿಂಗ್ ಹೇಳಿ ಸರ್. ನನಗಲ್ರಿ ಇವ್ರಿಗೆ. ಗುಡ್ ಮಾರ್ನಿಂಗ್ ಸರ್. ಯಾರು ನೋಡ್ತಿದ್ದೀರಾ? ಇವ್ರ ಹೆಸರು ಗೋವಿಂದ್, ನನ್ನ ಕ್ಲೋಸ್ ಫ್ರೆಂಡ್. ನಾ ಇಬ್ರು ಎರಡು ದೇಹ ಒಂದು ಪ್ರಾಣ ಇದ್ದಾಗೆ. ಇನ್ಮೇಲೆ ಈ ಹೋಟ್ಲಿಗೆ ಇವರು ಒಂದು ಪಾರ್ಟ್ನರು. ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿರೋ ಅಷ್ಟೇ ರೆಸ್ಪೆಕ್ಟ್ ಮಿಸ್ಟರ್ ಗೋವಿಂದು ಕೊಡಬೇಕು. ಓಕೆ ಓಕೆ ಸರ್. ಪಾಪ, ಮೊದಲು ನೀನು ಅವತಾರ ಚೇಂಜ್ ಮಾಡ್ಬೇಕು. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.